ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ. ಇವತ್ತು ನಾನು ನನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಯಾವ ರೀತಿ ನನ್ನ ರುಟೀನ್ ಮಾಡ್ತೀನಿ ಆ್ಯಂಡ್ ನನ್ನ ಮಕ್ಕಳ ಜೊತೆ ನಾನು ಯಾವ ರೀತಿ ಇರ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 5:30. ಸೊ ಇವಾಗಿಂದ ನನ್ನ ಡ್ಯೂಟಿ ಸ್ಟಾರ್ಟ್ ಆ್ಯಂಡ್ ನಾನು ಆಗಲೂ 4 ಗಂಟೆಗೆ ಎದ್ದಿದ್ದೀನಿ. ಇಲ್ಲಿ ಸಾಂಬಾರ್ಗಿಟ್ಟಿದ್ದೀನಿ. ಇವತ್ತು ನಾನು ಇಡ್ಲಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ಸಾಂಬಾರ್ಗಿಟ್ಟಿದ್ದೀನಿ. ಇವಾಗ ನಾನು ಚಟ್ನಿಗೆ ಜೋಡಿಸ್ಕೋತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ಟಿಫನ್ ಏನಪ್ಪ ಅಂತ ಹೇಳಿದರೆ ಇಡ್ಲಿ, ವಡ, ಸಾಂಬಾರ್ ಹಾಗೆ ಚಟ್ನಿ. ಸೊ ನಮ್ಮನೇಲಿ ಇವತ್ತು ಸ್ಪೆಷಲ್ ಅಂತಲೇ ಹೇಳ್ಬೋದು. ಏನಕ್ಕಂತ ಹೇಳಿದರೆ ನನ್ನ ಮಗಳಿಗೆ ಚಟ್ನಿಯಲ್ಲಿ ತಿನ್ನೋದಕ್ಕೆ ಇಷ್ಟ, ನನ್ನ ಮಗನಿಗೆ ಸಾಂಬಾರಲ್ಲಿ ತಿನ್ನೋದಕ್ಕೆ ಇಷ್ಟ. ಸೊ ಹಾಗಾಗಿ ಇವತ್ತು ಎರಡೂ ಮಾಡ್ತಾ ಇದ್ದೀನಿ. ಆ್ಯಂಡ್ ವಡ ಬಂದುಬಿಟ್ಟು ನನಗೆ ನಮ್ಮನೆಯವ್ರಿಗೆ ತುಂಬ ಇಷ್ಟ, ಅದರಲ್ಲೂ ನನ್ನ ಮಗಳಿಗೆ ಇಷ್ಟ. ನನ್ನ ಮಗ ಅಷ್ಟು ತಿನ್ನಲ್ಲ ವಡ ಆ ಥರ ಎಲ್ಲ, ನನ್ನ ಮಗಳಿಗೆ ತುಂಬ ಇಷ್ಟ. ಸೊ ಇವಾಗ ನಾನು ಹಸಿಮೆಣಸಿನ್ಕಾಯಿಯನ್ನು ನೋಡ್ತಾ ಇದ್ದೀನಿ. ಸ್ಮೆಲ್ ನೋಡ್ಬಿಟ್ಟು ಹಾಕ್ತೀನಿ, ಏನಕ್ಕಂದರೆ ಖಾರ ಜಾಸ್ತಿ ಇದ್ದರೆ ಸ್ಮೆಲ್ಲೆಲ್ಲ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಹಾಗೆ ನಾನು ಇವಾಗ ಉರಿಗಡಲೆ ಹಾಕ್ತಾ ಇದ್ದೀನಿ, ಅಂದರೆ ಕಡ್ಲಿ ಅಂತೀವಿ ನಮ್ಮ ಕಡೆ. ಸೊ ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ನಾನು ಚಟ್ನಿಗೆ ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಚಟ್ನಿಗೂ ಕೂಡ ಜೋಡಿಸ್ಕೊಂಡಿದ್ದಾಯಿತು. ಹಾಗೆ ಉದ್ದಿನ ಬೇಳೆಯನ್ನು ಕೂಡ ನೆನೆಯಿದ್ದೆ ರಾತ್ರಿನೇ, ಇವಾಗ ಅದನ್ನು ರುಬ್ಕೋಬೇಕು. ಚಟ್ನಿಗೆ ಜೋಡಿಸ್ಕೊಂಡಿದ್ದೀನಲ್ವಾ, ಹಾಗೆ ಚಟ್ನಿನೂ ರುಬ್ಕೊಂಡಾದಮೇಲೆ ಉದ್ದಿನ ವಡಕ್ಕೆ ಏನು ಬೇಕೋ ಅದನ್ನು ಕೂಡ ರುಬ್ಕೋತೀನಿ. ಆ್ಯಂಡ್ ಚಟ್ನಿಗೆ ಬಂದುಬಿಟ್ಟು ಕರಿಬೇವಿನ ಸೊಪ್ಪು ಹಾಕಿದರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಚಟ್ನಿ ರುಬ್ಬೇಕಾದ್ರೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ, ಹಸಿ ಕರಿಬೇವಿನ ಸೊಪ್ಪು, ಅಕಸ್ಮಾತ್ ಇಲ್ಲಾಂದರೆ ಒಣ ಕರಿಬೇವಿನ ಸೊಪ್ಪನ್ನು ಕೂಡ ನೀವು ಹಾಕಿ ರುಬ್ಕೋಬೋದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ಉದ್ದಿನ ಬೇಳೆನ ರಾತ್ರಿನೇ 3 ಸಲ ತೊಳೆದುಬಿಟ್ಟು ಕ್ಲೀನಾಗಿ ನೆನೆಯಿಕ್ಕಿದ್ದೆ. ಇವಾಗ ಮತ್ತೆ ಅದರಲ್ಲಿ ನೆನೆಯಿಕ್ಕಿರುವಂಥ ನೀರನ್ನ ಒಂದ್ಸಲ ತೊಳೆದು ನೀರು ಚೆಲ್ಲಿದ್ದೀನಿ. ಇವಾಗ ಅದನ್ನು ರುಬ್ಕೋತೀನಿ. ನನ್ನ ಮಗನೂ ಕೂಡ ಎದ್ದುಬಿಟ್ಟಿದ್ದಾನೆ, ಇನ್ನೂ 6 ಗಂಟೆ ಸಮಯಕ್ಕೆ ಆಗಿಲ್ಲ, ಆಗಲೇ ಎದ್ದು ಆಟಾಡ್ತಾ ಇದ್ದಾನೆ. ನಾನು ಬಂದುಬಿಟ್ಟು ಇವತ್ತು 5 ಗಂಟೆನೂ ಇನ್ನೂ ಆಗಿರಲಿಲ್ಲ, 5 ಗಂಟೆಗೆ ಇನ್ನೂ 10 ನಿಮಿಷ ಏನೋ ಇತ್ತು, ಅವಾಗ ಎದ್ದಿದ್ದೆ. ಎದ್ದ ತಕ್ಷಣ ಒಲೆ ಹಚ್ಚಿಬಿಟ್ಟು ಸಾಂಬಾರಿಗೆ ಇಕ್ಕಿದ್ದೆ. ಇವಾಗ ಚಟ್ನಿ ರುಬ್ಕೋತಾ ಇದ್ದೀನಿ. ಸೊ ಚಟ್ನಿ ಕೂಡ ಆಯಿತು, ಇವಾಗ ಉದ್ದಿನ ವಡಕ್ಕೆ ರುಬ್ಕೋತಾ ಇದ್ದೀನಿ. ಸೊ ನನ್ನ ಆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆಲ್ರಿಗೂ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಆ್ಯಂಡ್ ಇವಾಗ ಬಂದುಬಿಟ್ಟು ನಾನು ಸಾಂಬಾರ್ ವಿಝಿಲ್ ಬಂದಿತ್ತು ಅದನ್ನು ಮಸಿತಾ ಇದ್ದೀನಿ. ಆ ಬೇಳೆ ಎಲ್ಲ ಫುಲ್ ಸ್ಮೂತ್ ಆಗಿತ್ತಲ್ಲ, ಅದಕ್ಕೆ ಚಮಚದಲ್ಲೇ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಅದೇನೋ ಸ್ವಲ್ಪ ಗಟ್ಟಿ ಇತ್ತಂದರೆ ಮಸಿಗುಂಡು ಅದರಲ್ಲಿ ಮಸಿತೀನಿ. ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ನಮ್ಮನೇಲಿ ಬೇಳೆ ಸಾಂಬಾರು ಇರಬೇಕು ಇಡ್ಲಿಗೆ, ಇಲ್ಲಾಂದರೆ ನೀನು ಏನಾದರೂ ಪೌಡರ್ ಅದು ಇದು ಮಸಾಲೆ ಹಾಕ್ಬಿಟ್ಟು ಮಾಡಿಬಿಟ್ಟೆ ಅಂದರೆ ತಿನ್ನೋದೇ ಇಲ್ಲ. ತಿಳಿ ಸಾಂಬಾರು ಥರ ಇರಬೇಕು. ಸೊ ಬೇಳೆ, ಟೊಮೆಟೊ ಇದಿಷ್ಟನ್ನೇ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನ ಒಗ್ಗರಣೆಗೆ ಹಾಕಬೇಕು. ಇವಾಗ ಬಂದುಬಿಟ್ಟು ನಾನು ವಡಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೋತಾ. ಆ್ಯಂಡ್ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ ಅಷ್ಟೇ, ಚಿಲ್ಲಿ ಆ ಥರ ಏನು ಹಾಕಲ್ಲ. ಹಸಿಮೆಣಸಿಕ ಹಾಕಿದರೆ ಅಕಸ್ಮಾತ್ ಹುಡುಗರು ತಿನ್ಬೇಕಾರೆ ಸಿಕ್ಕರೆ ಖಾರ ಇದ್ದರೆ ಅವ್ರು ತಿನ್ನೋಕ್ಕಾಗೋದಿಲ್ಲ, ಬಿಟ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಹಸಿಮೆಣಸಿಕಾಯಿ ಹಾಕ್ತಾ ಇಲ್ಲ, ಬೇಕಾದ್ರೆ ನೀವು ಹಾಕ್ಕೋಬೋದು. ಆ್ಯಂಡ್ ಇವಾಗ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇದಿಷ್ಟನ್ನು ಕಲಸಿ ಸ್ವಲ್ಪ ಹೊತ್ತು ಬಿಡ್ತೀನಿ. ಸೊ ಇದು ಚೆನ್ನಾಗಿ ಕಲ್ತ್ಕೋಬೇಕು ಬಾರ್ದು ಫ್ರೆಂಡ್ಸ್, ಬೇಕಾದ್ರೆ ನೀರು ಹಾಕ್ದೇ ರುಬ್ಕೋಬೇಕು. ಅಕಸ್ಮಾತ್ ಫುಲ್ ಗಟ್ಟಿ ಅನ್ನಿಸ್ತು ರುಬ್ಬಕ್ಕಾಗೋದಿಲ್ಲ ಅನ್ನೋ ಟೈಮಲ್ಲಿ ಒಂದು ಸ್ಪೂನಲ್ಲಿ ಸ್ವಲ್ಪನಾದ್ರೂ ಅಷ್ಟು ನೀರು ಹಾಕಿ ರುಬ್ಕೊಂಡ್ರೆ ಸಾಕು, ಅದಕ್ಕೂ ಜಾಸ್ತಿ ಹಾಕ್ಬಾರ್ದು. ಇವಾಗ ಸ್ನಾನ ಮುಗಿಸ್ ಬಂದೆ, ಇವತ್ತು ಮಂಗಳವಾರ ಆಗಿರೋದ್ರಿಂದ ಫೋಟೋ ಏನೋ ತೊಳಿದ್ದೇನೆ, ಹಾಗೆ ದೀಪ ಹಚ್ತಾ ಇದ್ದೀನಿ. ಸೊ ನನ್ನ ಮಗಳು ಕೈಯಲ್ಲಿ ದುಡ್ಡು ಇಟ್ಕೊಂಬಂದಿದ್ಲು, ಅದನ್ನು ದೇವ್ರ ಡಬ್ಬಿಗೆ ಹಾಕ್ತೀನಿ ಕೊಡು ಅಂತ ಹೇಳಿದ್ಲು, ಅದಕ್ಕೆ ಅವಳ ಕೈಲೇ ಹಾಕ್ಸ್ತಾ ಇದ್ದೀನಿ ಅದನ್ನು. ಅವಳು ಕೂಡ ಬೇಗ ಎದ್ದುಬಿಟ್ಲು. ಇವಾಗ ಟೈಮ್ ಬಂದುಬಿಟ್ಟು 6:30 ಆಗಿದೆ.
ಆ್ಯಂಡ್ ನನ್ನ ವಿಡಿಯೋನ ನೋಡಿ ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ದೀರಾ. ಆ್ಯಂಡ್ ನಂಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನಿಮ್ಮೆಲ್ಲ ಕಾಮೆಂಟ್ಸ್ನ ನೋಡಿಬಿಟ್ಟು. ಆ್ಯಂಡ್ ನಾನು ಸಪೋರ್ಟ್ ಮಾಡ್ತಿದ್ದೀರಲ್ಲ ತುಂಬ ತುಂಬಾ ಖುಷಿ ಆಯಿತು. ಸೊ ನನಗೂ ಒಂದು ಒಳ್ಳೆ ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇದ್ದಾರೆ ಯೂಟ್ಯೂಬ್ ನನ್ನ ಚಾನಲ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ದೀಪ ಕೂಡ ಹಚ್ಚಿದ್ದಾಯಿತು. ಇವಾಗ ಬಾಳೆಹಣ್ಣು ಅಷ್ಟೇ ಇವತ್ತು ಎಡಿ ಹಿಡಿತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಸೊ ಇವಾಗ ಎಲ್ಲ ಏನಂದರೆ ಪೂಜೆ ಆಯಿತು. ಇವತ್ತೇನು ಫೋಟೋ ಎಲ್ಲ ತೊಳೆಯಲ್ಲ, ಮಂಗಳವಾರ ಶುಕ್ರವಾರ ಫೋಟೋ ತೊಳಿಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಮಂಗಳವಾರ ಶುಕ್ರವಾರ ಮಾತ್ರ ಫೋಟೋ ತೊಳೆಯಲ್ಲ. ಹಾಗೆ ದೀಪ ಹಚ್ಚಿದ್ದೀನಿ. ಇವಾಗ ಇಡ್ಲಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ನನ್ನ ಮಕ್ಕಳು ಹಸ್ಕೊಂಡಿದ್ದಾರೆ, ಇಡ್ಲಿ ಮಾಡು ಅಂತ ಆವಾಗಲಿಂದ ಹೇಳ್ತಿದ್ದಾರೆ. ಸೊ ಇವಾಗ ಇಡ್ಲಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಗಳಿದ್ದಾಳೆ ಬ್ರಹ್ಮಿ, ಹಾಯ್ ಹೇಳ. ಹಾಯ್ ಹೇಳ, ಹಾಯ್ ಮಾಡು. ಅವಳು ಕೊಡ್ಪಂದ್ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾಳೆ, ಫಿಲ್ಟರ್ ಹತ್ರನೇ ಕುತ್ಕೊಂಡಿದ್ದಾರೆ. ಕೊಳ್ಕೊಂಡ ಮೇಲೆ ಕೆಳಗೆ ಇಳಿ ಅಂದ್ರೆ ಇಳಿತಾ ಇಲ್ಲ. ಏ ಆಯ್ತಾ ಬಿಡಪ್ಪ, ಬಿಡಂಗ್ ಮಾಡ್ಬಾರ್ದು. ತುಂಬಾ ತರಲೆ ಇದ್ದಾರೆ. ಕೊಡ್ಕೊಂಡ ಮೇಲೇನೆ ಕುತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ, ಇಲ್ಲ ಕೊಡ್ಕೊಂಡ ಮೇಲೆ ಕುತ್ಕೊಂಡು ಇಲ್ಲ ನಿಂತ್ಕೊಂಡ್ಬಿಡ್ತಾರೆ. ಕೊಡ್ಕೊಂಡ ಮೇಲೆ ಹತ್ತಿ ಅದ್ರ ಮೇಲ್ಗಡೆ ಪಾತ್ರೆ ದಬಾಕಿರ್ತೀವಾ, ಅವರು ತೆಗಿತಾರೆ ಮತ್ತೆ ನೀರಲ್ಲಿ ಆಟ ಆಡ್ತಾರೆ ಅಂತ ಹೇಳಿ ಅದನ್ನ ಹಂಗೆ ಮಾಡ್ತಿರ್ತಾರೆ. ಸೊ ಇವಾಗ ಬೇಗ ಬೇಗ ಟಿಫನ್ ಸ್ಟಾರ್ಟ್ ಮಾಡೋಣ. ನೀರು ಬಿಟ್ಬಿಟ್ಲು ಬೀಳ್ತಲ್ಲಿ, ಸೊ ಒರೆಸ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಇಡ್ಲಿ ಮಾಡ್ತಾ ಇದ್ದೀನಿ. ನನ್ನ ಮಗಳು ಪಕ್ಕದಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸೊ ಅವಳು ಅಷ್ಟೊಂದು ಐಟಿಲ್ಲ, ಕೊಡ್ಪನದ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ ನಾನು ಹಿಡ್ಕೊಂಡು. ಸೊ ತುಂಬಾ ತರಲೆ ಅವಳು. ಇವಾಗ ಟೈಮ್ ಬಂದುಬಿಟ್ಟು 7 ಗಂಟೆ ಆಗಿದೆ. ಇವಾಗ ಇಡ್ಲಿಗೆ ಇಡ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಸೊ ಒಂದು ಕಡೆ ಇಡ್ಲಿಗೆ ಇಟ್ಟು ಇನ್ನೊಂದು ಕಡೆ ನಾನು ವಡಾ ಮಾಡ್ಕೊತೀನಿ. ಇಡ್ಲಿ ಆಗೋಷ್ಟ್ರಲ್ಲಿ ವಡಾ ಆಗಿಬಿಟ್ರೆ ಎರಡೂ ತಿಂತಾರೆ. ಸೊ ಅದಕ್ಕೋಸ್ಕರ ಒಂದು ಸೈಡ್ ಇಡ್ಲಿ ಇಟ್ಟಿದ್ದೀನಿ, ಇನ್ನೊಂದು ಸೈಡ್ ವಡಾ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ನಮ್ಮ ಮಕ್ಕಳಿಗೆ ಸ್ವಲ್ಪ ದುಂಡು ಏನಾದರು ಗಾರ್ಗೆ ಟೈಪಲ್ಲಿ ಹಾಕಬೇಕು ವಡಾನ, ಏನಾದರೂ ಹೋಲ ಮಾಡಿ ಹಾಕಿಬಿಟ್ರೆ ಒಂದೊಂದ್ಸಲ ತಿನ್ನಲ್ಲ. ಸೊ ಅದಕ್ಕೋಸ್ಕರ ಎರಡೂ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ, ಯಾವುದಾದ್ರೂ ತಿನ್ನಲಿ ಅಂತ ಹೇಳಿ. ಸೊ ವಡಾನು ಕೂಡ ಆಗ್ತಾ ಇದೆ, ಒಂದು ಸೈಡ್ ಎಲ್ಲ ಬೆಂದಿದೆ, ಇನ್ನೊಂದು ಸೈಡ್ ಬೇಯಿಸ್ಬೇಕು. ಸೊ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ಉದ್ದಿನ ವಡ, ನನಗೆ ತುಂಬ ಇಷ್ಟ ಆಯಿತು. ನಾವು ಯಾವಾಗಲೂ ಮಾಡ್ತಿರ್ತೀವಿ, ಅಂದರೆ ಜಾಸ್ತಿ ಮಾಡಲಿಕ್ಕೂ ಆಗಲ್ಲ, ಒಂದೊಂದ್ಸಲ ಇಡ್ಲಿ ಮಾಡಿದಾಗಂತೂ ಕನ್ಫರ್ಮ್ ಮಾಡಬೇಕು, ಇಲ್ಲಾಂದರೆ ಯಾವಾಗಾದರೂ ಬರೀ ವಡಾನಾದರೂ ಮಾಡ್ಕೊಂಡು ತಿಂತೀವಿ. ನೋಡ್ತಾ ಇದ್ದೀರಲ್ಲ, ಇಡ್ಲಿನೂ ಕೂಡ ಸಖತ್ ಸ್ಮೂತಾಗಿ ಬಂದಿತ್ತು, ತುಂಬಾ ಟೇಸ್ಟಿಯಾಗಿತ್ತು ಕೂಡ. ಇಲ್ಲಿ ನನ್ನ ಮಗ ಮತ್ತು ನನ್ನ ಮಗಳು ಟಿಫನ್ ಮಾಡ್ತಾ ಕೂತಿದ್ದಾರಿದ್ರು. ಅವರಿಬ್ಬರಿಗೇ ಹಾಕಿ ಕೊಟ್ಟಿದ್ದೆ ತಿನ್ನು ಅಂತ ಹೇಳಿಬಿಟ್ಟು, ಬಟ್ ನನ್ನ ಮಗಳು ತಿನ್ನು ಒಂದೊಂದ್ಸಲ ತಿಂತಾಳೆ, ಒಂದ್ಸಲ ತಿನ್ನಲ್ಲ, ಆಮೇಲೆ ನಾವೇ ಹೋಗಿ ತಿನ್ನಿಸ್ಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಹೋಟೆಲ್ ಸ್ಟೈಲಲ್ಲೇ ಫುಲ್ ಸ್ಮೂತ್ ಆಗಿರುವಂಥ ಇಡ್ಲಿ, ಹಾಗೆ ಕ್ರಿಸ್ಪಿ ಆಗಿರುವಂಥ ವಡಾ ಕೂಡ ರೆಡಿ. ಆ್ಯಂಡ್ ಇವಾಗ ನಾನು ಟಿಫಿನ್ ಮಾಡ್ತೀನಿ, ಬನ್ನಿ. ಸಾರಿ ನಾನು ಮಾಡ್ತಾ ಇಲ್ಲ, ನಮ್ಮ ಮನೆಯವ್ರು ಮಾಡ್ತಿದ್ದಾರೆ. ನಮ್ಮ ಮನೆಯವ್ರು ಮಾಡಾದ್ಮೇಲೆ ನಾನು ಮಾಡ್ತೀನಿ. ಸೊ ಅವರು ಕೂಡ ಅವ್ರ ಮಗಳ ಜೊತೆ ಕೂತ್ಕೊಂಡು ಟಿಫನ್ ಮಾಡ್ತಿದ್ದಾರೆ. ಅವಳು ಏನಂದರೆ ಯಾರಾದರೂ ಟಿಫನ್ ಮಾಡ್ತಿದ್ದಾರೆ ಅಂದರೆ ಅವ್ರ ಪಕ್ಕದಲ್ಲಿ ಹೋಗಿ ತಾನು ಕುತ್ಕೋಬೇಕು, ತಾನು ತಿಂದೇ ಇದ್ರೂ ಪರವಾಗಿಲ್ಲ, ಜೊತೆಗೂ ಕುತ್ಕೋಬೇಕು, ಅದು ಒಂದು ಆಸೆ ಅವಳಿಗೆ. ನೋಡ್ತಿದ್ದೀರಲ್ಲ, ನೋಡಿದ ತಕ್ಷಣ ಎತ್ಕೋ ಎತ್ಕೋ ಅಂತ ಕುಣಿತಾಳೆ. ಎತ್ಕೊಂಡ್ರೆ ಅವ್ಳ ಕೈಗೆ ಸ್ವಲ್ಪ ಆಯಿಲ್ ಹತ್ತಿತ್ತು, ಅದಕ್ಕೆ ಅವಳು ಕಿಸಿ ಕೊಡಂದ್ರೆ ಮುಖದ ಹತ್ರ ಇಟ್ಕೊತ ಇರಲಿಲ್ಲ. ನನ್ನ ಮಗ ನನ್ನನ್ನು ತೋರಿಸು ವಿಡಿಯೋದಲ್ಲಿ ಅಂತ ಅಂದ, ಅದಕ್ಕೆ ಅವನನ್ನು ತೋರಿಸ್ದೆ.
ಇವಾಗ ನಾನು ಟಿಫನ್ ಮಾಡೋ ಟೈಮ್ ಬಂತು. ಸೊ ನಾನು ಕೂಡ ಕುತ್ಕೊಂಡು ಟಿಫನ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಬಂದುಬಿಟ್ಟು ಅದು ಗೆಜ್ಜೆ ತೊಗೊಂಡು ತೋರಿಸ್ತಾ ಇದ್ದಾರೆ. ಅದು ಬಂದುಬಿಟ್ಟು ಶೃಂಗೇರಿಲಿ ನಮ್ಮ ಮನೆಯವ್ರು ತಂದಿದ್ದರು ಗೆಜ್ಜೆನ. ತುಂಬ ದಿನ ಆಯಿತು, ಅದನ್ನ ತೆಗೆದಿಕ್ಬಿಟ್ಟಿದೆ. ಇವಾಗ ಕೈಗೆ ಸಿಕ್ತು ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತಾ ಇದ್ದಾಳೆ ನಿಮಗೆಲ್ಲ. ಅವಳು ಅಗ್ಲಗ್ಲ ಇದು ಮಾಡಿ ಕಿತ್ತಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ತೆಗೆದಿಕ್ಕಿದೆ. ಚೆನ್ನಾಗಿತ್ತು, ಕಟ್ಟಿಗೆದಲ್ಲಿ ಮಾಡಿರೋವಂಥ ಅಂತಮ್ಮದು ತುಂಬ ಚೆನ್ನಾಗಿರುತ್ತೆ. ಗೆಜ್ಜೆನೂ ಕೂಡ ತುಂಬ ಚೆನ್ನಾಗಿದ್ವು. ಸೊ ಅದಕ್ಕೋಸ್ಕರ ತೆಗೆದಿಕ್ಕಿದ್ದೆ. ಇವಾಗ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಾ ಇದ್ದೀನಿ. ಅವಳು ರೆಡಿ ಮಾಡ್ಕೊಂಡು ಬಾ ಅಂತ ಹೇಳಿದ್ರೆ ಬೇಡ ಬೇಡ ಅಂತಿದ್ಲು. ಅದಕ್ಕೆ ವೀಡಿಯೋ ಹಚ್ಚಿಬಿಟ್ಟೆ, ಬಾ ಇಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ನೋಡು ಅಂತ ಹೇಳಿ ಕೂರಿಸ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಅವಳಿಗೆ ಏನಾದರೂ ಕ್ರೀಮ್ ಹಚ್ಬೇಕಂದ್ರೆ ಅವಳಿಗೂ ಕೈಗೆ ಹಾಕಬೇಕು. ಅವಳು ತಾನಾಗಿ ತಾನೇ ಹಚ್ಕೋತಾ ಇರ್ತಾಳೆ, ಇಲ್ಲಾಂದರೆ ನಾವೇ ಹಚ್ತೀವಿ ಅಂದರೆ ಹಚ್ಚಿಸ್ಕೊಳಲ್ಲ. ನನ್ನ ಮಗ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದ್ದಾನೆ ತರಲೆ ಮಾಡ್ಕೊಂತ. ಇವಾಗ ನನ್ನ ಮಗಳು ಕೂಡ ರೆಡಿ ಆದಲು, ಅವ್ರ ಪಪ್ಪನ ಹತ್ರ ಓಡೋಗ್ತಾಳೆ ನೋಡ್ರಿ. ಇವಾಗ ನನ್ನ ಮಗನಿಗೆ ಬರೆಸ್ತಾ ಕೂತಿದ್ವಿ, ಒಂದು ಹೋಮ್ವರ್ಕ್ ತುಂಬಾ ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ಅವ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ನನ್ನ ಮನೆಯವರು ಬಂದು ಕೂತ್ಕೊಂಡು ಅವ್ರ ಜೊತೆಗೇ ಸ್ವಲ್ಪ ಹೊತ್ತು ಅವ್ರು ಹೇಳ್ಕೊಡ್ತಾರೆ, ಇನ್ನು ಸ್ವಲ್ಪ ಹೊತ್ತು ನಾನು ಹೇಳ್ಕೊಡ್ತೀನಿ. ಸೊ ಇಬ್ಬರೂ ಹೇಳ್ಕೊಡೋದ್ರಿಂದ ಅವನಿಗೆ ಅವ್ನು ಫೀಲಿಂಗ್ ಇದು ಇರುತ್ತೆ. ನಮ್ಮ ಅಪ್ಪ ಅಮ್ಮ ಇಬ್ಬರು ನಮ್ಗೆ ಹೇಳ್ಕೊಡ್ತಾರಲ್ಲ ಎಷ್ಟು ಇದರಲ್ಲಿ ಅವ್ರ ಖುಷಿಯಲ್ಲಿ ಹೇಳ್ಕೊಡ್ತಾರಲ್ಲ ಅನ್ನೋದೊಂದು ಅವ್ರಿಗೂ ಮನಸ್ಸಲ್ಲಿ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೂ ಓದಬೇಕು ಬರಿಬೇಕು ಅನ್ನೋದು ಮೈಂಡಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ಇಬ್ಬರು ಕೂಡ ಹೇಳ್ಕೊಡ್ತೀವಿ ನಾವು. ಒಂದೊಂದ್ಸಲ ಅವ್ರು ಹೇಳ್ಕೊಡ್ತಾರೆ, ಫ್ರೀದಾಗ ಒಂದ್ಸಲ ನಾನು ಕೂಡ ಹೇಳ್ಕೊಡ್ತೀನಿ. ಸೊ ನಾನು ಟೀ ಕುಡಿತಾ ಇದ್ದೆ ಅಂತ ಅವ್ರು ಹೇಳ್ಕೊಡ್ತಾ ಇದ್ರು. ಸೊ ಅವನಿಗೆ ಹೋಮ್ವರ್ಕ್ ಮಾಡಿಸಿದ್ದಾಯಿತು. ಇವಾಗ ಬೆಳಗ್ಗೆ ಟಿಫನ್ ಎಲ್ಲ ಆಗಿತ್ತಲ್ಲ, ಅದ್ರ ಪಾತ್ರೆ ತೊಳೆದು ಅದನ್ನು ತಗ್ಗಿಸ್ತಾ ಇದ್ದೀನಿ. ಇವಾಗ ನಾನು ಒಲೆ ಸಾರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಸಗಣಿಲಿ ಒಲೆ ಸಾರಿಸ್ತಾ ಇದ್ದೀವಿ. ಒಂದೊಂದ್ಸಲ ಊರ ಮಂಜಲ್ಲಿ ಸಾರಿಸ್ತಿದ್ವಿ, ಬಟ್ ಇವಾಗ ಬೇಡ ಅಂತ ಹೇಳಿಬಿಟ್ಟು ಸಗಣಿ ತಂದು ಸಾರಿಸ್ತೀವಿ. ಸಗಣಿಲಿ ಸಾರಿಸ್ತಾ ಇದ್ದೀನಿ ಇವಾಗ ಒಲೆನ. ಮತ್ತು ಹಳ್ಳಿಗಳಲ್ಲೆಲ್ಲ ಅದೇ ರೀತಿಯೇ ಅಲ್ವಾ ಫ್ರೆಂಡ್ಸ್, ಸಗಣಿಲೇ ಒಲೆ ಎಲ್ಲ ಸಾರಿಸೋದು. ಸಿಟಿ ಕಡೆ ಎಲ್ಲ ಕಡಿಮೆ ಆ ಥರ ಎಲ್ಲ ಯಾರೂ ಮಾಡಲ್ಲ. ಇನ್ನೂ ಒಲೆನೂ ಕೂಡ ಇರೋದಿಲ್ಲ ಒಂದೊಂದು ಮನೆಗಳಲ್ಲಿ, ಬರೀ ಗ್ಯಾಸ್ ಸ್ಟೌವಲ್ಲೇ ಇದು ಮಾಡ್ತಾರೆ. ಬಟ್ ನಮ್ಮ ಮನೆಯಲ್ಲೆಲ್ಲ ಒಲೆ ಕೂಡ ಇದೆ, ಒಲೆನೂ ನಾವು ಯೂಸ್ ಮಾಡ್ತೀವಿ. ಇವಾಗ ಸಗಣಿ ಸಾರಿಸಿದ್ದಾಯಿತು, ಹಾಗೆ ಅರಶಿನ ಕುಂಕುಮ ಹಚ್ತಾ ಇದ್ದೀನಿ. ಒಲೆನೂ ಕೂಡ ದೇವರಲ್ವಾ ಫ್ರೆಂಡ್ಸ್, ಸೊ ಅದಕ್ಕೋಸ್ಕರ ನಾವು ಒಲೆಗೂ ಕೂಡ ಅರಶಿನ ಕುಂಕುಮ ಹಚ್ತೀವಿ. ಆ್ಯಂಡ್ ಗ್ಯಾಸ್ಗೆ ಒಂದೊಂದು ಸಲ ತಪ್ಪಿಸಿದ್ರು ಕೂಡ ಒಲೆಗೆ ಮಾತ್ರ ಮಿಸ್ ಮಾಡಿದೆ. ಇನ್ನೇ ಹಚ್ಚಿ ರಂಗೋಲಿ ಬಿಡ್ತೀವಿ. ಸೊ ಇದೂ ಮುಗೀತು. ಸೊ ಈಗ ನೋಡ್ತಿದ್ದೀರಲ್ಲ, ಐಬ್ರೋಸ್ ನಾನೇ ಮಾಡ್ಕೊಂಡಿದ್ದು ಮನೇಲಿ. ಸೊ ನಿಮಗೆ ನೋಡೋಣ ತೋರಿಸೋಣ ಹೇಗನ್ನಿಸ್ತಂತ ಹೇಳ್ತಾರೆ ನನ್ನ ಫ್ರೆಂಡ್ಸ್ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ಸೊ ಇವಾಗ ಬಂದುಬಿಟ್ಟು ನನ್ನ ಮಗನೂ ಕೂಡ ಮಲ್ಕೊಂಡಿದ್ದಾನೆ. ಅದು ನಾನು ಮನೇಲೇ ಥ್ರೆಡ್ಡಿಂಗ್ ಮಾಡ್ಕೊಂಡಿದ್ದೆ, ಸೊ ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಹೇಳಿ. ಇವಾಗ ಮಧ್ಯಾಹ್ನ ಆಗ್ತಾ ಇದೆ ಟೈಮ್, 1 ಗಂಟೆ ಆಯಿತು. ಇವಾಗ ಅನ್ನಕ್ಕೆ ಇಕ್ತಾ ಇದ್ದೀನಿ. ಇವಾಗ ನಾನು ಯೂಸ್ ಮಾಡ್ತಾ ಇರೋ ಅಕ್ಕಿ ಸಣ್ಣ ಅಕ್ಕಿ ಅಂತ, ಇದು ಬರೀ 25 ರೂಪಾಯಿ ಕೆಜಿ. ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ನಾವು. ಈಗ ಒಂದೊಂದ್ಸಲ ನುಚ್ಚಕ್ಕಿಲಿ, ಒಂದೊಂದ್ಸಲ ಇಲ್ಲಾಂದರೆ ಸೊಸೈಟಿ ಅಕ್ಕಿ ಮಾಡ್ಕೋತೀವಿ. ನುಚ್ಚಕ್ಕಿ ಬಂದುಬಿಟ್ಟು ಇದು 25 ರೂಪಾಯಿ ಕೆಜಿ. 1 ಕೆಜಿಗೆ ತಂದುಬಿಟ್ರೆ ಒಂದು ದಿನ ಇಲ್ಲ 2 ದಿನ ಬರುತ್ತೆ ನಮಗೆ. ಸೊ ಇದನ್ನು ಕೂಡ ಊಟ ಮಾಡ್ತೀವಿ. 25 ರೂಪಾಯಿ ಎಷ್ಟು ದೊಡ್ಡದಲ್ವಾ ಫ್ರೆಂಡ್ಸ್, ಅದರಿಂದನೂ ಕೂಡ ಒಂದಿನ ಮೇಂಟೈನ್ ಆಗುತ್ತಲ್ವಾ. ಸೊ ಇವಾಗ ಬಂದುಬಿಟ್ಟು ನನ್ನ ಮಗನಿಗೆ ಊಟ ಮಾಡಿಸ್ತಾ ಇದ್ದೀನಿ. ಅವ್ನು ಮಲ್ಕೊಂಡಿದ್ದ, ಇವಾಗ ಎದ್ದಿದ್ದಾನೆ. ನನ್ನ ಮಗಳು ಕೂಡ ಎದ್ದಿದ್ದಾಳೆ. ಸೊ ಇಬ್ಬರಿಗೂ ಊಟ ಮಾಡಿಸ್ಬೇಕು. ಫಸ್ಟು ನನ್ನ ಮಗನಿಗೆ ಊಟ ಮಾಡಿಸಿ, ಆಮೇಲೆ ನನ್ನ ಮಗಳಿಗೆ ಊಟ ಮಾಡಿಸ್ತೀನಿ. ಸೊ ಅವನು ಊಟ ಮಾಡಿಸ್ಬೇಕಾದ್ರೆ ಸ್ವಲ್ಪ ಕೂದು ದೊಡ್ಡ ದೊಡ್ಡ ತುತ್ತಿಗೆ ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಸ್ವಲ್ಪನೇ ತಿನ್ನಿಸ್ತಾ ಇದ್ದೀನಿ. ಇವಾಗ ನನ್ನ ಮಗಳಿಗೆ ಊಟ ಮಾಡ್ಸೋಕ್ಕಂತ ಕೂರಿಸಿದ್ದೀನಿ, ಅವಳು ಬೇಡ ಬೇಡ ಅಂತ ಹೇಳಿ ಮುನ್ಸ್ಕೊಂಡು ಕೂತಿದ್ದಾಳೆ. ಸೊ ಅವಳನ್ನ ಎದುರಿಸ್ಬಿಟ್ಟು ಊಟ ಮಾಡಿಸ್ಬೇಕು. ಎಷ್ಟು ಒಂದೊಂದ್ಸಲ ಪೂಸಿ ಹೊಡೆದ್ರೂ ಊಟ ಮಾಡಲ್ಲ.
ಅದಕ್ಕೆ ಸ್ವಲ್ಪ ಕ್ಯಾಮ್ರಾ ಆಫ್ ಮಾಡಿ ಊಟ ಮಾಡಿಸ್ತಿದ್ದೀನಿ. ತುಂಬಾ ತರಲೆ ಇದ್ದಾಳೆ. ಇವಾಗ ಸಂಜೆ ಆಯಿತು, ಅವ್ರು ಮಲ್ಕೊಂಡಿದ್ರಲ್ಲ ಹಾಸಿಗೆ ಎಲ್ಲ ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ಕಸ ಗುಡಿಸ್ಬೇಕು. ಸೊ ಇವಾಗ ಕಸ ಗುಡಿಸ್ತಾ ಇದ್ದೀನಿ. ನನ್ನ ಮಗನು ಕೂಡ ಕ್ಯಾಮ್ರಾ ತೋರಿಸ್ತಾ ಅಡ್ಡಾಡ್ತಾ ಇದ್ದಾನೆ. ನಾನು ಇವಾಗ ನೆಲ ಒರೆಸ್ತಾ ಇದ್ದೀನಿ. ನಾನು ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ನೆಲ ಒರೆಸ್ತೀವಿ. ಏನಕ್ಕಂದರೆ ಧೂಳು ಜಾಸ್ತಿ ಇರುತ್ತಲ್ಲ, ಮಕ್ಕಳಿಗೆ ಅಲರ್ಜಿ ಆಗಿಬಿಡುತ್ತೆ ಅಂತ ಹೇಳಿ ಬೆಳಗ್ಗೆ ಒಂದು ಟೈಮ್ ಸಂಜೆ ಒಂದು ಟೈಮ್ ನೆಲ ಒರೆಸ್ತೀನಿ. ಇವಾಗ ಹೊರಗಡೆ ನೀರು ಹಾಕ್ತಾ ತೊಳಿತಾ ಇದ್ದೀನಿ. ಹೊರಗಡೆ ಕಸ ಗುಡಿಸಿದೆ, ಗುಡಿಸಾದ್ಮೇಲೆ ನೀರು ಹಾಕಿ ತೊಳಿತಾ ಇದ್ದೀನಿ. ಮತ್ತು ಬೆಳಗ್ಗೆನೂ ಇದೇ ರೀತಿಯೇ ತೊಳಿತೀವಿ, ಮತ್ತು ಸಂಜೆನೂ ಕೂಡ ಬಾಕ್ಲಿಗೆಲ್ಲ ನೀರು ಹಾಕಿ ತೊಳಿತೀವಿ ಫ್ರೆಂಡ್ಸ್. ಸೊ ಇವಾಗ ಅಂಗಳಕ್ಕೆ ನೀರು ಕೂಡ ಹಾಕಿದ್ದಾಯಿತು. ಇವಾಗ ಕೊಡಪಂದಲ್ಲಿ ಸ್ವಲ್ಪ ನೀರಿತ್ತು, ಅದನ್ನು ಇದಕ್ಕೆ ಏನದು ಬಕೆಟಿಗಾಗಿ ಹಂಚಿ ಸೈಡಿಗೆ ಇಕ್ತಾ ಇದ್ದೀನಿ. ಮತ್ತೆ ಹೋಗಿ ನೀರು ತರಬೇಕು, ಆಮೇಲೆ ಹೋಗಿ ತರ್ತೀನಿ. ಸೊ ಅದಕ್ಕೋಸ್ಕರ ಸೈಡಿಗೆ ಇಟ್ಟೆ. ಇವಾಗ ನನ್ನ ಮಗನಿಗೆ ಟ್ಯೂಷನ್ ಟೈಮ್ ಆಗಿದೆ, 4:00 ಆಯಿತು. ಅದಕ್ಕೆ ಅವನಿಗೆ ರೆಡಿ ಮಾಡ್ತಾ ಇದ್ದೀನಿ ವಿಭೂತಿ ಹಚ್ಚಿ. 4:00 ಇಲ್ಲ 4:30 ಕರ್ಕೊಂಡು ಹೋಗಬೇಕು. 6:00 ಬಂದುಬಿಡ್ತಾನೆ ಅವನು, ಫಸ್ಟ್ ಬ್ಯಾಚ್ ಅವನು. ನನ್ನ ಮಗಳು ಬಂದುಬಿಟ್ಟು ಕೊಡು ಬ್ಯಾಗ್ ಎಲ್ಲ ನಾನು ನೋಡ್ತೀನಿ ಅಂತ ಹೇಳ್ತಿದ್ಲು, ನಾನು ಕೊಡಲ್ಲ ಅಂತ ಹೇಳಿ ತೊಗೊಂಡು ಹೋದೆ. ಅದಕ್ಕೆ ಅಳ್ತಾ ಇದ್ದಾಳೆ. ಇವಾಗ ಟ್ಯೂಷನ್ಗೂ ಕೂಡ ಬಿಟ್ಟು ಬಂದು ಇವಾಗ ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ತಾ ಇದ್ದೀನಿ. ಸೊ ಏನು ಮಿಸ್ ಮಾಡಿದ್ರು ದೇವ್ರ ದೀಪ ಹಚ್ಚೋದನ್ನು ಮಾತ್ರ ನಾನು ಮಿಸ್ ಮಾಡಲ್ಲ. ನಾನು ಹಚ್ಚದೇ ಇದ್ರೂ ಒಂದೊಂದ್ಸಲ ನಮ್ಮ ಮನೆಯವರು ಹಚ್ತಾರೆ. ಬೆಳಗ್ಗೆ ಸಂಜೆ ಮಾತ್ರ ದೀಪ ಹಚ್ತೀವಿ. ಮಿಸ್ ಯಾವತ್ತೂ ಕೂಡ ಆಗಲ್ಲ. ಯಾವಾಗಲಾದರೂ ಒಂದು ಟೈಮ್ ಅನಿರೀಕ್ಷಿತವಾಗಿ ಮಾತ್ರ ಮಿಸ್ ಆಗುತ್ತೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಕಾಮೆಂಟ್ ಕೂಡ ಬಂತು ಪದೇ ಪದೇ, ನೀವು ಬರೀ ರೈಸ್ ಐಟಮೇ ಮಾಡ್ತಿರಲ್ಲ ಅಂತಂದು ಹೇಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತಪ್ಪದೇನೆ ರೊಟ್ಟಿ ಮಾಡಿ ಅದ್ರ ಜೊತೆ ಒಂದು ಡಿಫ್ರೆಂಟ್ ಆಗಿರುವಂಥ ಪಲ್ಯನ ಅಥವಾ ಪಚಡಿ ಏನಾದರೂ ನಿಮಗೆ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಆದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಯಾರೆಲ್ಲ ಈಗ ನಾನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡ್ತಿದ್ರು ಅವ್ರಿಗೆಲ್ರಿಗೂ ನನ್ನ ಧನ್ಯವಾದಗಳು. ಆ್ಯಂಡ್ ಸಾರಿ, ಕೀಪ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.